ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮಿ ಬೈಟ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬಾಳೆಹಣ್ಣಿನ ಹಲ್ವಾ. ತುಂಬಾ ಟೇಸ್ಟಿಯಾಗಿರುವ ಹಲ್ವಾ ರೆಸಿಪಿ ಇದು. ತುಂಬ ಹಣ್ಣಾಗಿರುವ ಬಾಳೆಹಣ್ಣು ಇದ್ರೆ ಈ ರೆಸಿಪಿನ ಟ್ರೈ ಮಾಡಿ. ಬಾಳೆಹಣ್ಣಿನ ಹಲ್ವಾ ಮಾಡಲಿಕ್ಕೆ ಫುಲ್ ಹಣ್ಣಾಗಿರುವ 6 ಪಚ್ಚಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಬಾಳೆಹಣ್ಣಿನ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಬೌಲ್ಗೆ ಹಾಕಿಟ್ಟಿದ್ದೀನಿ. ಮೈಸೂರು ಬಾಳೆಹಣ್ಣನ್ನು ಬಿಟ್ಟು ಬೇರೆ ಯಾವ ಬಾಳೆಹಣ್ಣನ್ನು ಬೇಕಿದ್ರೂ ತಗೊಳ್ಬಹುದು. ಮೈಸೂರು ಬಾಳೆಹಣ್ಣು ಹುಳಿಯಾಗಿರೋದ್ರಿಂದ ಹಲ್ವಾ ಕೂಡ ಹುಳಿಯಾಗ್ತದೆ. ಮಿಕ್ಸಿ ಜಾರ್ಗೆ ಕಟ್ ಮಾಡಿರುವ ಬಾಳೆಹಣ್ಣನ್ನು ಹಾಕಿ ನುಣ್ಣಗೆ ರುಬ್ಬಬೇಕು. ನೀರನ್ನು ಸೇರಿಸಬಾರ್ದು ಮತ್ತು ಗಂಟುಗಳಿಲ್ಲದೆ ಇರುವ ಹಾಗೆ ರುಬ್ಕೊಳ್ಬೇಕು. ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳುವ. ಪಾನ್ಗೆ 1/2 ಕಪ್ ತುಪ್ಪನ ಸೇರಿಸಿ ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಗೋಡಂಬಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೇಕು. ಗೋಡಂಬಿ ಲೈಟಾಗಿ ಕಲರ್ ಬರೋ ತನಕ ಹುರಿದು ಇದನ್ನು ಕೂಡ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳುವ. ಅದೇ ಪಾನ್ಗೆ ರುಬ್ಬಿ ಎತ್ತಿಟ್ಕೊಂಡಿರುವ ಬಾಳೆಹಣ್ಣನ್ನು ಹಾಕಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಹೀಗೆ ಕುಕ್ ಮಾಡಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ಅಂಜಾದು 5 ನಿಮಿಷ ಬೇಕಾಗ್ತದೆ. ಆಗ್ತಿದ್ದ ಹಾಗೆ ಹೀಗೆ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಅವಾಗ ಇದಕ್ಕೆ 1/2 ಕಪ್ ಬೆಲ್ಲನ ಸೇರಿಸಬೇಕು. ಬೆಲ್ಲ ಹಾಕಿದ ಮೇಲೆ ಬೆಲ್ಲ ಕರಗಿ ನೀರಾಗ್ತದೆ. ಮತ್ತೆ ಇದನ್ನ 10 ನಿಮಿಷದ ತನಕ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಕುಕ್ ಮಾಡಬೇಕು. ನಾನಿಲ್ಲಿ 1/2 ಕಪ್ ನೀರು ಬೆಲ್ಲನ ಹಾಕಿದ್ದೀನಿ. ನೀವು ಡೈರೆಕ್ಟಾಗೂ ಹಾಕಬಹುದು, ಇಲ್ಲ ಗಟ್ಟಿ ಬೆಲ್ಲನ ಕರಗಿಸಿಬಿಟ್ಟು ಕೂಡ ಹಾಕಬಹುದು. ಆಗಿದೆ. ಇವಾಗ ಇದಕ್ಕೆ ಮತ್ತೆ 3 ಟೇಬಲ್ ಸ್ಪೂನ್ ತುಪ್ಪನ ಹಾಕಬೇಕು. ಮತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಬ್ರೌನ್ ಕಲರ್ ಬರೋ ತನಕ ಕುಕ್ ಮಾಡಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಟರೂ ಬೇಗ ಸೀದೋಗ್ಬಿಡ್ತದೆ, ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ಬ್ರೌನ್ ಕಲರ್ ಬರ್ತಿದ್ದ ಹಾಗೆ ಫುಲ್ ಅಂಟಿನ ಹಾಗೆ ಆಗ್ತದೆ, ಅಲ್ಲಿ ತನಕನೂ ಹೀಗೆ ಕೈ ಬಿಡದೇನೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಬ್ರೌನ್ ಕಲರ್ ಬಂದಿದೆ. ಅಂಜಾದು 15-20 ನಿಮಿಷದ ತನಕ ಹೀಗೆ ಕುಕ್ ಮಾಡಿದ್ದೀನಿ. ಫುಲ್ ಅಂಟಾಗಿ ಹಲ್ವದ ರೀತಿ ಬಂದಿದೆ. ಇವಾಗ ಸ್ಟವ್ನ ಆಫ್ ಮಾಡಿ ಇದಕ್ಕೆ 1/2 ಟೀಸ್ಪೂನ್ ಏಲಕ್ಕಿ ಪುಡಿ, ಮೊದಲೇ ಹುರಿದು ಎತ್ತಿಟ್ಕೊಂಡಿರುವ ಗೋಡಂಬಿ ಇವೆರಡನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. Thank you.
ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಒಂದು ಟ್ರೇಗೆ ತುಪ್ಪನ ಹಚ್ಚಿ ಬಾಳೆಹಣ್ಣಿನ ಹಲ್ವಾನ ಇದಕ್ಕೆ ಹಾಕಿ ಲೆವೆಲ್ ಮಾಡಿ ಇದಕ್ಕೆ ಶೇಪ್ ಕೊಡಬೇಕು. ಇದನ್ನ ಹೀಗೆ 2 ಗಂಟೆ ಹೊತ್ತು ಬಿಸಿ ಆರ್ಲಿಕ್ಕೆ ಬಿಡಬೇಕು. ಫುಲ್ ಬಿಸಿ ಆರಿದ್ಮೇಲೆ ಇದನ್ನ ನಮಗೆ ಯಾವ ಶೇಪ್ಗೆ ಬೇಕು ಆ ಶೇಪ್ಗೆ ಕಟ್ ಮಾಡ್ಕೋಬಹುದು. ರುಚಿಯಾಗಿರುವ ಬಾಳೆಹಣ್ಣಿನ ಹಲ್ವಾ ರೆಡಿಯಾಗಿದೆ. ಮನೆಯಲ್ಲಿ ಫುಲ್ ಹಣ್ಣಾಗಿರುವ ಬಾಳೆಹಣ್ಣು ಇದ್ರೆ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಎಮ್ಮಿ ಬೈಟ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.